ಎಸ್ ಉಮಾಪತಿ ಗೌಡರು ಬಹಳ ವಂಡರ್ಫುಲ್ ಡಿಸ್ಕಷನ್ ಅದು ಯಾಕೋ ನಿಲ್ತಾ ಇಲ್ಲ ಇದು ಸಂದರ್ಶನ ಹಿಂಗ್ ಹೋಗ್ತಾನೆ ಇದೆ ನಾನು ಕೂಡ ಅಲ್ಲಿ ಶಾಸಕರನ್ನ ಕರೆದು ಸಂದರ್ಶನ ಮಾಡ್ತಾನೆ ಬಹಳಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಪ್ರಶ್ನೆಗಳನ್ನ ಕೇಳ್ತಾರೆ ಯಾಕಂದ್ರೆ ಬೊಮ್ಮನಳ್ಳಿ ಮೂರು ಬಾರಿ ಶಾಸಕರು ಶಾಸಕರು ಮೂರು ಬಾರಿ ಗೆದ್ದಾಗ ಅದು ಬಹಳಷ್ಟು ರೀತಿ ಬದಲಾವಣೆಗಳಾಗಬೇಕಾಗಿತ್ತು ಆದರೆ ಬದಲಾವಣೆ ಬೇರೆ ಬೇರೆ ರೀತಿ ಆಗಿದೆ ಅನ್ನೋದು ಉಮಾಪತಿ ಗೌಡರ ಮಾತು ಸೊ ಯಾಕಂದ್ರೆ ಸತೀಶ್ ರೆಡ್ಡಿ ಅವರು ಕೂಡ ಕೇಳಬೇಕು ಅವರನ್ನು ಕೂಡ ಸ್ಟುಡಿಯೋ ಕರೀತೀನಿ ಅವರನ್ನು ಕೂಡ ಮಾತಾಡ್ತೀನಿ ಯಾಕಂದ್ರೆ ಭವಿಷ್ಯದ ಬೊಮ್ಮನಳ್ಳಿ ಹೇಗಿರಬೇಕು ನನ್ನ ಕನಸಿನ ಬೊಮ್ಮನಳ್ಳಿ ಹೇಗಿರಬೇಕು ಅನ್ನೋದು ಉಮಾಪತಿ ಗೌಡರ ಪರಿಕಲ್ಪನೆ ಆದರೆ ಮೂರು ಸಾರಿ ಗೆದ್ದಾಗ ಏನಾಯಿತು ಯಾಕೆ ಆ ಬದಲಾವಣೆಗಳಾಗಲಿಲ್ಲ ಹೌದಾ ಅನ್ನೋದು ಅವರನ್ನು ಕೂಡ ಪ್ರಶ್ನೆ ಮಾಡಬೇಕು ಇದಾದಮೇಲೆ ನಾನು ಕೂಡ ಕ್ಷೇತ್ರಕ್ಕೆ ಬರ್ತೀನಿ ಬೊಮ್ಮನಳ್ಳಿ ಕ್ಷೇತ್ರಕ್ಕೆ ಜನಗಳನ್ನು ಕೂಡ ಮಾತಾಡ್ತೀನಿ ಯಾಕಂದರೆ ರಾಜಕಾರಣ ಅನ್ನೋದು ಒಂದು ಅವಕಾಶ ಅದು ಶಾಶ್ವತ ಅಲ್ಲ ಐದು ವರ್ಷಕ್ಕೊಂದ್ಸರಿ ಜನ ಯಾರು ಬೇಕಾದ್ರೂ ಪಲ್ಟಿ ಓಡಿಸ್ಬಿಡ್ತಾರೆ ಯಾರು ಇಲ್ಲಿ ಪಾಳೆಗಾರರಲ್ಲ ಜನಕ್ಕೆ ಇಷ್ಟ ಆಗಬೇಕು ಜನಕ್ಕೆ ಇಷ್ಟ ಆಗಬೇಕು ಅಂದರೆ ಅವ್ರ ಕಷ್ಟ ಕೇಳಬೇಕು ಅವ್ರ ಕಷ್ಟ ಕೇಳಲಿಲ್ಲ ಅಂತಂದರೆ ಅವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ನೋಡೋಣ ಬಹಳಷ್ಟು ಅದ್ಭುತವಾಗಿ ಇತ್ತು ಸಂದರ್ಶನ ಸರ್ ಲಾಸ್ಟ್ ಫಟಾಫಟ್ ರೌಂಡ್ ಒಂದು ವ್ಯಕ್ತಿಗಳ ಹೆಸರು ಹೇಳ್ತೀನಿ ಶಾರ್ಟ್ ಆಗಿ ನಿಮ್ಮ ಆನ್ಸರ್ ಸಿದ್ದರಾಮಯ್ಯ ಮಾಸ್ಕ್ ಲೀಡರ್ ಡಿ ಕೆ ಶಿವಕುಮಾರ್ ತಾಕತ್ತಿರುವಂಥ ಒಬ್ಬ ಟ್ರಬಲ್ ಶೂಟರ್ ಸೋನಿಯಾ ಗಾಂಧಿ ಅವರು ಒಂದು ಹೆಣ್ಣು ಮಕ್ಕಳಿಗೆ ಹೆಂಗೆ ಬದುಕಬೇಕು ಹೆಂಗೆ ಒಂದು ಹೆಂಗಸು ಮನ್ಸು ಮಾಡಿದ್ರೆ ಮನೆ ನಿಲ್ಲಿಸ್ತಾಳೆ ಅನ್ನೋದ್ರನ್ನ ಒಂದು ಮಾದರಿಯಾಗಿ ತಗೋಬೋದು ರಾಹುಲ್ ಗಾಂಧಿ ಅವರು ತಾಳ್ಮೆ ಪುರುಷ ಪ್ರಿಯಾಂಕಾ ಗಾಂಧಿ ಟಫ್ ಲೇಡಿ ನರೇಂದ್ರ ಮೋದಿ ಆಬ್ವಿಯಸ್ಲಿ ಮಾಸ್ ಲೀಡರ್ ಸರ್ ದೇವೇಗೌಡರು ಚಾಣಾಕ್ಷ ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆ ಯಾಕೆಂದರೆ ಕುಮಾರಸ್ವಾಮಿ ಸರ್ ವಿಚಾರಕ್ಕೆ ಬಂದಾಗ ಸಾಕಷ್ಟು ಒಂಥರ ಬಫೆ ಇದ್ದಂಗೆ ಅವರು ಎಲ್ಲ ಸಿಗತ್ತಲ್ಲಿ ಎಲ್ಲ ಸಿಗ್ತದೆ ಕಾಂಗ್ರೆಸ್ ಪಕ್ಷ ಒಂದು ಹೆಣ್ಣನ್ನ ತಾಕತ್ತು ಒಂದು ಹೆಣ್ಣನ್ನ ಪ್ರಧಾನಿಯಾಗೋ ಕ್ಯಾಲಿಬರ್ ಇದೆ ಅಂತ ತೋರಿಸ್ಕೊಟ್ಟ ಒಂದು ಪಕ್ಷ ವಂಡರ್ಫುಲ್ ರಿಯಾಕ್ಷನ್ ಆ್ಯಂಡ್ ಅಲಿ ಶಾಸಕರು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ನಾನೇನು ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಸರ್ ಕಾರಣ ಇಷ್ಟೇ ನನಗೆ ಒಬ್ಬ ವ್ಯಕ್ತಿಯಾಗಿ ನಾನು ಅವ್ರ ವಿರೋಧಿಯಲ್ಲ ಒಂದು ಪಾರ್ಟಿ ವಿರೋಧಿನೂ ಅಲ್ಲ ಅವ್ರು ಮಾಡೋ ಕೆಲಸದ ವಿರೋಧಿ ಸ್ವಲ್ಪ ಹಣದ ಮೇಲೆ ಆಸೆ ಬಿಟ್ಟು ಜನಗಳ ಮೇಲೆ ಒಂದು ಆಸೆ ತೋರಿಸಿ ಅಥವಾ ಒಂದು ಆಸೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಭಾವಿಸ್ತೀನಿ ಒಬ್ಬ ಮತದಾರನಾಗಿ ಎಸ್ ಇಂಡಸ್ಟ್ರಿ ಚೇಂಜ್ ಮಾಡ್ತೀನಿ ಚಲನಿಷ್ಠಾ ದರ್ಶನ್ ಅವರು ಸೂಪರ್ ಸ್ಟಾರ್ ಕೆಚ ಸುದೀಪ್ ಅವರು ಸ್ವೀಟ್ ಹಾರ್ಟ್ ರಾಜಕಾರಣ ಸಿನಿಮಾ ಬಿಸ್ನೆಸ್ ಬದುಕು ಸರಿ ಗುಡ್ ಇಂಟ್ರಾಕ್ಷನ್ ಚೆನ್ನಾಗಿತ್ತು ಉಮಾಪತಿ ಗೌಡರು ಬರೀ ಸಿನಿಮಾ ಬಗ್ಗೆ ಸಂದರ್ಶನ ಮಾಡಿದ್ದೆ ಮೊಟ್ಟ ಮೊದಲ ಬಾರಿಗೆ ರಾಜಕಾರಣ ಸಂದರ್ಶನ ರಾಜಕಾರಣ ಅನಿಸಿಲ್ಲ ಏನೋ ಒಂಥರ ಲೈಫ್ ಅನಿಸ್ತಿದ್ದು ಸರ್ ಜನಗಳ ಜೊತೆ ಒಡನಾಟ ಜನಗಳ ಕಷ್ಟ ಸುಖ ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ದಂಗಿತ್ತು ಈ ಫೈರಿಂಗ್ ಥರ ಮದ್ದುಗುಂಡು ಇಟ್ಕೊಂಡು ಪ್ರಶ್ನೆ ಕೇಳಿ ಉತ್ತರ ತಗೊಳ್ಳುವಂಥ ಶೈಲಿನೂ ನನಗೇನು ಅನಿಸ್ತಿಲ್ಲ ಇವತ್ತು ನಿಮ್ಮ ಜೊತೆ ಮಾತಾಡಿದಾಗ ಭಾಳ ಖುಷಿ ಆಯಿತು ಒಂದೇನು ಅಂತಂದರೆ ಈಗಾಗಲೇ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡ್ತಿದ್ದೀರಿ ತುಂಬ ಆರಾಮಾಗಿ ಹೇಳ್ತಿದ್ದೀರಿ ಪಕ್ಷ ಅವಕಾಶ ಕೊಡುತ್ತೆ ಅನ್ನೋ ಭರವಸೆ ಇದೆ ಕೊಟ್ಟರೆ ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ ಈಗಾಗಲೇ ಮಂಗಮ್ಮನ ಪಾಳ್ಯದಲ್ಲಿ ಆ ಗೆಲುವನ್ನು ನಾವು ತೋರಿಸಿದ್ದೀವಿ ಕಂಡಿದ್ದೀವಿ ಜನ ನಮ್ಗೆ ಕೊಟ್ಟಿದ್ದಾರೆ ಇಡೀ ಬೊಮ್ಮನಳ್ಳಿ ಜನ ಅದನ್ನು ಕೊಡ್ತಾರೆ ಅನ್ನೋ ವಿಶ್ವಾಸವನ್ನು ಇಟ್ಕೊಂಡಿದ್ದೀರಿ ಕಟ್ಟ ಕಡೆಯದಾಗಿ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ತಾವೇನು ಹೇಳ್ಬೋದು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು ನೀವೆಲ್ಲರೂ ನಮ್ಮಂಥ ಯುವಕರು ಒಂದು ಒಳ್ಳೆಯ ಉದ್ದೇಶ ಒಳ್ಳೆ ಕನಸು ಇಟ್ಕೊಂಡು ಬಂದಿದ್ದೀವಿ ನಾವು ನಿಮ್ಮ ಹತ್ರ ಕೈ ಚಾಚಿ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ ನಾವು ನಿಮ್ಮಲ್ಲಿ ಬಯಸೋದಿಷ್ಟೇ ಪ್ರಾಮಾಣಿಕತೆಯಿಂದ ಮತ ಹಾಕಿ ಆಮಿಷಗಳಿಗೆ ಒಳಗಾಗಬೇಡಿ ಯಾಕಂದರೆ ನಿಮಗೆ ಗೊತ್ತಿದೆ ಇವತ್ತು ಸೇರು ಅಂದರೆ ಸವಾ ಸೇರು ಅನ್ನೋ ಒಂದು ಕಾಲ ಇವತ್ತು ಎಷ್ಟೇ ದುಡ್ಡಿದ್ರೂ ಅದನ್ನು ಅವರುಗಳಲ್ಲಿ ಕಳೆದುಬಿಡ್ಬೋದು ಪ್ರಾಮಾಣಿಕತೆ ಅನ್ನೋದೇ ಕೊನೆವರೆಗೂ ಉಳಿಯೋದು ಆಮೇಲೆ ಮೂರು ಸಲ ಅವಕಾಶ ಮಾಡಿಕೊಟ್ಟಿದ್ದೀರ ಈ ಸಲ ನಾಲ್ಕನೇ ಅವಕಾಶ ನಮಗೆ ಮಾಡಿಕೊಡ್ಬೇಕು ಕೊಟ್ಟರೆ ಶಿರ್ಸ ವಹಿಸಿ ನೀವೇನು ಜವಾಬ್ದಾರಿ ಕೊಡ್ತೀರೋ ಕಣ್ಣು ಗೊತ್ಕೊಂಡು ನಾನು ಕೆಲಸ ಮಾಡ್ತೀನಿ ಯಾವತ್ತಿಗೆ ನಿಮಗೆ ಬೇಜಾರು ಅನಿಸ್ತದೆ ಅವತ್ತಿನ ದಿವಸ ನಾನು ರಾಜೀನಾಮೆ ಕೊಟ್ಟು ನನ್ನ ಮನೆಗೆ ನಾನು ಹೋಗ್ತೀನಿ